ಕರ್ನಾಟಕ ಅಂಚೆ ಹುದ್ದೆಯ ಫಲಿತಾಂಶ ಈಗಾಗಲೇ ಪ್ರಕಟವಾಗಿದೆ. 95% ಮೇಲಿರುವವರೇ ಅತಿ ಹೆಚ್ಚು ಜನ ಸೆಲೆಕ್ಟ್ ಆಗಿದ್ದಾರೆ. ಹಾಗಿದ್ದರೆ ಕಡಿಮೆ ಪರ್ಸೆಂಟೇಜ್ ಹೊಂದಿದ ಅಭ್ಯರ್ಥಿಗಳಿಗೆ ಈ ಕೆಲಸ ಸಿಗುವುದಿಲ್ಲವ? ಹಾಗೆಯೇ ಸೆಕೆಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರ? 90% ಇದ್ದರೂ ಸಹ ಏಕೆ ಸೆಲೆಕ್ಟ್ ಆಗಿಲ್ಲ? ಸೆಲೆಕ್ಟ್ ಆದ ನಂತರ ಮುಂದಿನ ಪ್ರೋಸೆಸ್ ಏನು? ಇದೆಲ್ಲದರ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗಿದ್ರೆ ನೀವಿನ್ನು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಕೂಡಲೇ ಕೆಳಗಡೆ ಕಾಣಿಸ್ತಿರುವ ಕೆಂಪು ಕಲರ್ ಫ್ರೀ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆಯೇ ಪಕ್ಕದಲ್ಲಿ ಕಾಣಿಸ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮೆರಿಟ್ ಇದ್ದರೂ ಸಹ ಏಕೆ ಸೆಲೆಕ್ಟ್ ಆಗಿಲ್ಲ ಅಂತ ತುಂಬಾ ಜನ ಕಮೆಂಟ್ ನಲ್ಲಿ ಕೇಳ್ತಿದ್ದಾರೆ. ಈ ಹುದ್ದೆಗೆ ಸೆಲೆಕ್ಟ್ ಆದವರಿಗಿಂತ ಬೇಜಾರ್ ಮಾಡಿಕೊಂಡಿರುವವರೇ ಜಾಸ್ತಿ. ಏಕೆಂದರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನಿಗದಿಪಡಿಸಿದ ಕಟ್ ಆಫ್ 85-70% ಈ ರೀತಿ ಇದ್ದರೂ ಸಹ ಏಕೆ ಸೆಲೆಕ್ಟ್ ಆಗಿಲ್ಲ ಅಂತ ತುಂಬಾ ಅಭ್ಯರ್ಥಿಗಳು ಬೇಸರಗೊಂಡಿದ್ದಾರೆ. ನೋಡಿ ಸ್ನೇಹಿತರೆ, ಈಗ ಯಾರೆಲ್ಲ ಸೆಲೆಕ್ಟ್ ಆಗಿಲ್ಲ ಅವರಿಗೆ ಮತ್ತೆ ಈ ಜಾಬ್ ಸಿಗುವ ಚಾನ್ಸಸ್ ಇರುತ್ತೆ. ಹೇಗೆಂದರೆ ಈಗಾಗಲೇ ಸೆಲೆಕ್ಟ್ ಆಗಿರುವ ಅಭ್ಯರ್ಥಿಗಳಲ್ಲಿ 50% ಅಭ್ಯರ್ಥಿಗಳು ರಿಜೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ. ಹೇಗೆಂದರೆ ಡಾಕ್ಯುಮೆಂಟ್ಸ್ ಸರಿ ಇಲ್ಲದ ಕಾರಣ ಅವರನ್ನು ರಿಜೆಕ್ಟ್ ಮಾಡ್ತಾರೆ. ಹಾಗೆಯೇ ಈಗ ಸೆಲೆಕ್ಟ್ ಆಗಿರೋರೆಲ್ಲ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಂಡಿರುತ್ತಾರೆ. ಸೊ ಸೆಲೆಕ್ಟ್ ಆಗಿರೋರಲ್ಲಿ ರಿಜೆಕ್ಟೆಡ್ ಸ್ವಲ್ಪ ಜನ, ಆದರೆ ಮೆರಿಟ್ ಲಿಸ್ಟ್ ಇರುವವರಿಗೆ ಸೆಲೆಕ್ಟ್ ಆಗುವ ಚಾನ್ಸಸ್ ಖಂಡಿತ ಇರುತ್ತೆ. ಸೊ GDS ನಿಂದ ಯಾವುದಾದ್ರೂ SMS ಬಂದರೆ ಚೆಕ್ ಮಾಡ್ತಾ ಇರಿ ಸ್ನೇಹಿತರೆ. ಹಾಗೇನೆ ಸೆಕೆಂಡ್ ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ಸರಿಯಾದ ಮಾಹಿತಿಯನ್ನು GDS ನೀಡಿಲ್ಲ. ಏಕೆಂದರೆ ನೀವಿಲ್ಲಿ ನೋಡಬಹುದು, ಇನ್ನ 12 ಕ್ಷೇತ್ರಗಳ ರಿಸಲ್ಟ್ ಪ್ರಕಟವಾಗಿಲ್ಲ. ರಿಮಾರ್ಕ್ಸ್ ನಲ್ಲಿ ಸೆಲೆಕ್ಷನ್ ಹೆಲ್ಡ್ ಅಪ್ ಆಸ್ ಪರ್ ಹಾನರಬಲ್ CAT OA ನಂಬರ್ 170864-2019. ಹಾಗೆಯೇ ಬಿಜಾಪುರ ನೋಡೋದಾದ್ರೆ ರಿಸಲ್ಟ್ ವಿತ್ ಹೆಲ್ಡ್ ಆಸ್ ಪರ್ ಕಾಂಪಿಟೆಂಟ್ ಅಥಾರಿಟಿ ಆರ್ಡರ್ಸ್, ಅಂದರೆ ಬಿಜಾಪುರ ಸರ್ಕಲ್ ನ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನಿಂದ ಸರಿಯಾದ ಮಾಹಿತಿ GDS ಗೆ ನೀಡಿರುವುದಿಲ್ಲ. ಸೊ ಹಾಗಾಗಿ ರಿಸಲ್ಟ್ ವಿತ್ ಹೆಲ್ಡ್ ಅಂತ ಹಾಕಿರ್ತಾರೆ. ಸೆಕೆಂಡ್ ಸೆಲೆಕ್ಷನ್ ಲಿಸ್ಟ್ ಬಗ್ಗೆ ಇನ್ನ ಏನಾದರೂ ಅತಿ ಹೆಚ್ಚು ಮಾಹಿತಿ ಬೇಕಾಗಿದ್ದರೆ ಬೆಟರ್ ನೀವು ನಿಮ್ಮ ಹತ್ತಿರದ ಪೋಸ್ಟಲ್ ಸರ್ಕಲ್ ಅಥವಾ ಮೇಲ್ ಮುಖಾಂತರ ಕೇಳಬಹುದಾಗಿದೆ. ಹಾಗೆಯೇ ಸೆಲೆಕ್ಷನ್ ಆದ ಅಭ್ಯರ್ಥಿಗಳು ವೆರಿಫಿಕೇಶನ್ ಎಲ್ಲಿ ಮಾಡಿಸಬೇಕೆಂದರೆ ನಿಮ್ಮ ಮನೆಗೆ ಅಥವಾ ನಿಮ್ಮ ಮೊಬೈಲ್ಗೆ SMS ಮುಖಾಂತರ ತಿಳಿಸುತ್ತಾರೆ. ನಿಮ್ಮ ಮನೆಗೆ ಇಂಟಿಮೇಷನ್ ಲೆಟರ್, ಅಂದರೆ ಮಾಹಿತಿ ಪತ್ರ, ಅದರಲ್ಲಿ ಬೇಕಾದ ಮಾಹಿತಿಯನ್ನು ನಮೂದಿಸಿ ನಿಮ್ಮ ಮನೆಗೆ ತಲುಪಿಸುತ್ತಾರೆ. ಸೊ ಆಗ ನಿಮಗೆ ಲೆಟರ್ ನಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಲ್ಲಿ ವೆರಿಫೈ ಮಾಡಿಸಬೇಕು ಅಂತ. ಸೊ ಈಗ ಆಲ್ಮೋಸ್ಟ್ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಏನಾದರೂ ಡೌಟ್ಸ್ ಗಳಿದ್ದರೆ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮಾಹಿತಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ನೀಡಿ. ಮಾಹಿತಿಯನ್ನು ಪೂರ್ತಿಯಾಗಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.